ಇಲ್ಲಿ ಬಂದಿರುವಂತಹ ಎಲ್ಲ ಪತ್ರಿಕೋದ್ಯಮಿ ಮತ್ತು ಮಾಧ್ಯಮ ದರ್ಶಕರಿಗೆ ನನ್ನ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಸಂಘಟನೆ ಸತತ 10 ವರ್ಷಗಳಿಂದ ಸಾಮಾಜಿಕ ಶೈಕ್ಷಣಿಕ ಹಾಗೂ ಕ್ರೀಡಾ ಕ್ಷೇತ್ರಗಳಲ್ಲಿ ತನ್ನ ಕೈಲಾದ ಸೇವೆಯನ್ನು ನಿರಂತರವಾಗಿ ಹಮ್ಮಿಕೊಂಡು ಬರ್ತಾ ಇದೆ ಇಷ್ಟರ ತನಕ ನಮ್ಮ ಸಂಘಟನೆಯು 524 ವಿವಿಧ ಸೇವೆ ಯೋಜನೆಗಳನ್ನು ಅನುಷ್ಠಾನಿಸಿದ್ದು 1.90 ಕೋಟಿಗಿಂತ ಅಧಿಕ ಮೊತ್ತದ ಸೇವಾ ಚಟಿಕೆಗಳನ್ನು ರೂಪಿಸುತ್ತಾ ಬಂದಿದೆ ಅದೇ ರೀತಿ ನಮ್ಮ ಸಂಘಟನೆಯು ಈಗಾಗಲೇ 33 ಮನೆಗಳನ್ನು ನಿರ್ಮಿಸಿ ಹಸ್ತಾಂತರ ಮಾಡಿದೆ ಸಂಘಟನೆಯು ಕೊರೋನಾ ಸಂದರ್ಭದಲ್ಲಿ 7 ಲಕ್ಷಕ್ಕಿಂತ 32000 ಗಳನ್ನು ಕೊರೋನಾ ಸಂದರ್ಭದಲ್ಲಿ ನಮ್ಮ ಸಂಘಟನೆಯು ಅದರ ಕಿಟ್ ಗಳನ್ನು ಹಾಗೆ ಇದರ ಖರ್ಚು ವೆಚ್ಚಗಳನ್ನು ಮಾಡುತ್ತಾ ಬಂದಿದೆ ಕೊರೋನಾ ಸಂದರ್ಭದಲ್ಲಿ ಗುತ್ತಿಗೆ ನೌಕರರಿಗೆ 93 ಕಿಟ್ ಗಳನ್ನು ನೀಡಿದೆ ಹಾಗೂ ರೋಗಿಗಳಿಗೆ ಉಚಿತ ವಾಹನದ ವ್ಯವಸ್ಥೆಗಳನ್ನು ಕೂಡ ನಮ್ಮ ಸಂಘಟನೆ ಮಾಡಿದೆ ಕೊರೋನಾ ಸಂದರ್ಭದಲ್ಲಿ 85 ಮೃತಪಟ್ಟ ವ್ಯಕ್ತಿಗಳ ಶವ ಸಂಸ್ಕಾರ ಕೂಡ ನಮ್ಮ ಸಂಘಟನೆ ಮಾಡಿದೆ ಅದೇ ರೀತಿ ಎಂಡೋಸಲ್ಫನ್ ಮತ್ತು ಅಂಗವಿಕಲ ವ್ಯಕ್ತಿಗಳಿಗೆ 17 ವೀಲ್ ಚೇರ್ ಹಸ್ತಾಂತರ ಮಾಡಿದೆ ಟೈಲರಿಂಗ್ ಮಿಷನ್ ಕಡುಬಡವರಿಗೆ 12 ಮಿಷನ್ ಗಳನ್ನು ಹಸ್ತಾಂತರ ಮಾಡಿದೆ ನಮ್ಮ ರಾಜಕೇಸರಿ ಸಂಘಟನೆ ವತಿಯಿಂದ ಪ್ರಥಮವಾಗಿ 543 ನೇತ್ರ ನೋಂದಾವಣಿ ಮೂಲಕ ರಾಜ್ಯಕ್ಕೆ ದಾಖಲೆ ಮಾಡಿದೆ ನಮ್ಮ ಸಂಘಟನೆ ಅದೇ ರೀತಿ ರಾಜಕೇಸರಿ ಸಂಘಟನೆಯು ತುರ್ತು ಸಂದರ್ಭದಲ್ಲಿ ನೇರವಾಗಿ ರೋಗಿಗಳಿಗೆ 10327 ರಕ್ತದಾನ ಮಾಡಿದ ಹೆಮ್ಮೆ ಕೂಡ ನಮ್ಮ ಸಂಘಟನೆಗೆ ಇದೆ ಹಾಗೆ ನಮ್ಮ ಸಂಘಟನೆಯು ನಿರಂತರವಾಗಿ ಕೆಲವು ಆಶ್ರಮಗಳಲ್ಲಿ ಮಧ್ಯಾಹ್ನದ ಭೋಜನ ವ್ಯವಸ್ಥೆ ಗ್ರಾಮಾಂತರ ಭಾಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಕ್ರೀಡೆ ಕಲೆ ಸಂಸ್ಕೃತಿ ಬಗ್ಗೆ ನಮ್ಮ ಸಂಘಟನೆಯು ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾ ಇದೆ ನಮ್ಮ ಸಂಘಟನೆಯು ತುರ್ತು ಸಂದರ್ಭಗಳಲ್ಲಿ ಅನಾರೋಗ್ಯ ಪೀಡಿತರಿಗೆ ತುರ್ತು ಸಂದರ್ಭಗಾಗಿ ಬಸ್ ತಂಗುದಾಣದ ಬಳಿ ನೀರಿನ ಬಾಟಲಿಯನ್ನು ಮಾರುವ ಮೂಲಕ ಅದರ ಬಂದ ಲಾಭಾಂಶವನ್ನು ಈ ಕಡು ಬಡವರಿಗೆ ಅಥವಾ ರೋಗಿಗಳಿಗೆ ಅದರ ಲಾಭಾಂಶ ನೀಡುವ ಮೂಲಕ ತನ್ನ ವಿಶಿಷ್ಟವಾದ ಕೆಲಸವನ್ನು ಮುಂದುವರಿಸುತ್ತಾ ಬರ್ತಾ ಇದೆ ಹಾಗಾಗಿ ನಮ್ಮ ಸಂಘಟನೆಯು ಇದುವೇ ಸೆಪ್ಟೆಂಬರ್ 24 9ನೇಗೆ ನಮ್ಮ ಸಂಘಟನೆಗೆ 10 ವರ್ಷಗಳ ತುಂಬುತ್ತಾ ಬಂದಿದೆ 10 ವರ್ಷದ ಕಾರ್ಯಕ್ರಮದ ಪ್ರಯುಕ್ತ ನಮ್ಮ ರಾಜಕೇಸರಿ ಸಂಘಟನೆಯು 34ನೇ ಮನೆ ಹಸ್ತಾಂತರ ಕಾರ್ಯಕ್ರಮ ಹಾಗೂ ಅತಿ ಕಡ ಕುಟುಂಬಗಳಿಗೆ ಒಂದು 3 ಟೈಲರ್ ಮಿಷನ್ ಹಸ್ತಾಂತರ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ ಅದರ ಜೊತೆ ಎಂಡೋಸಲ್ಫನ್ ಹಾಗೂ ಒಂದು ಮಹಿಳೆಗೆ ಕೂಡ ವೀಲ್ ಚೇರ್ ಕೂಡ ಹಸ್ತಾಂತರ ಕೂಡ ನಡೆಯುತ್ತಿದೆ ಈ ನಮ್ಮ ಕಾರ್ಯಕ್ರಮದಲ್ಲಿ ಗೌರಿಗದ್ದೆಯ ಶ್ರೀ ವಿನಯ ಗುರುಜಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಅದೇ ರೀತಿ ಶ್ರೀ ಮನೋಜ್ ಕಟ್ಟೆಮಾರ್ ಆಡಳಿತ ಮುಖ್ಯಸ್ಥರು ಶ್ರೀ ಮಂತ್ರದೇವತೆ ಸಾನಿಧ್ಯ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತಿದ್ದಾರೆ ಈ ಕಾರ್ಯಕ್ರಮವನ್ನು ಸಮಯ ಸಂಜೆ 7:00 ಸಭಾ ಕಾರ್ಯಕ್ರಮ ನಡೆಯಲಿದೆ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಶ್ರೀ ಹರೀಶ್ ಪುಂಜರು ಶಾಸಕರು ವಿಧಾನಸಭಾ ಕ್ಷೇತ್ರ ಬೆಳ್ತಂಗಡಿ ಇವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಲಿದ್ದಾರೆ ಅದೇ ರೀತಿ ಕಾರ್ಯಕ್ರಮದ ಉದ್ಘಾಟಕರಾಗಿ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಆಡಳಿತ ಅಧಿಕಾರಿ ಸಾನಿಧ್ಯ ಸಮೂಹ ಸಂಸ್ಥೆಗಳ ಮಂಗಳೂರು ಶ್ರೀ ಜಯಂತ್ ನಡುಬೈಲು ಅಧ್ಯಕ್ಷರು ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ಆಡಳಿತ ಸಮಿತಿ ಶ್ರೀ ಸಂಪತ್ ಬಿ ಸುವರ್ಣ ಅಧ್ಯಕ್ಷರು ಸುವರ್ಣ ಪ್ರತಿಷ್ಠಾಪನ ಬೆಳ್ತಂಗಡಿ ಪ್ರೊಫೆಸರ್ ಡಾಕ್ಟರ್ ಎಂಎಂ ದಯಾಕರ್ ಸಂಚಾಲಕರು ಬೆಳ್ತಂಗಡಿ ತಾಲೂಕು ವೈದ್ಯಕೀಯ ಪ್ರಕೋಷ್ಠ ಡಾಕ್ಟರ್ ಗೋಪಾಲಕೃಷ್ಣ ಡೈರೆಕ್ಟರ್ ಬೆನಕ ಹಾಸ್ಪಿಟಲ್ ಉಜಿರೆ ಹಾಗೂ ಮುಖ್ಯ ಅತಿಥಿಗಳಾಗಿ ಶ್ರೀ ನಾಗೇಶ್ ಬಿ ಅಧ್ಯಕ್ಷರು ರಾಜಕೇಸರಿ ಬೆಳ್ತಂಗಡಿ ತಾಲೂಕು ಘಟಕ ಶ್ರೀ ಪೃಥ್ವಿ ಸಾನಿಕ್ ಉಪಾಧ್ಯಕ್ಷರು ಹಾಗೂ ಬೆಳ್ತಂಗಡಿ ತಾಲೂಕು ತಹಶೀಲ್ದಾರರು ಬೆಳ್ತಂಗಡಿ ಶಿವಕುಮಾರ್ ವೃತ್ತ ನಿರೀಕ್ಷಕರು ಬೆಳ್ತಂಗಡಿ ಪೊಲೀಸ್ ಠಾಣ ಶ್ರೀ ರಾಜೇಶ್ ಕೋಟ್ಯಾನ್ ಮುಖ್ಯಾಧಿಕಾರಿ ನಗರ ಪಂಚಾಯತ್ ಬೆಳ್ತಂಗಡಿ ಶ್ರೀ ಹೇಮಂತ್ ಶೆಟ್ಟಿ ಪ್ರಬಂಧಕರು ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಕೆಎಸ್ ಹೆಗ್ಡೆ ಹಾಸ್ಪಿಟಲ್ ದೇರ್ಲಗಟ್ಟೆ ಸತೀಶ್ ರೋತ್ಕಲ್ ಶ್ರೀ ಸುರೇಶ್ ಉದ್ಯಮಿಗಳು ಮುಂಬೈ ಸೀತಾರಾಮ್ ಶೆಟ್ಟಿ ಮಾಲಕರು ವೈಭವ್ ಏಜೆನ್ಸಿ ಗುರಂಕೆರೆ ಡಾಕ್ಟರ್ ಚಂದ್ರಕಾಂತ್ ಆಡಳಿತ ವೈದ್ಯಾಧಿಕಾರಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಬೆಳ್ತಂಗಡಿ ಶ್ರೀ ಮನೋಹರ್ ಬಳಂಜ ಪತ್ರಕರ್ತರು ವಿಜಯವಾಣಿ ದಿನಪತ್ರಿಕೆ ಬೆಳ್ತಂಗಡಿ ಶ್ರೀ ವಿವೇಕ್ ವಿನಯನ್ ಸ್ಪಾಯ್ಸ್ ಪ್ರಾದೇಶಿಕ ನಿರ್ದೇಶಕರು ಜನಜಾಗೃತಿ ವೇದಿಕೆ ಬೆಳ್ತಂಗಡಿ ಶ್ರೀ ಜಯಾನಂದ್ ಉಪಾಧ್ಯಕ್ಷರು ನಗರ ಪಂಚಾಯತ್ ಬೆಳ್ತಂಗಡಿ ರೋಷನ್ ಬೆಳ್ಮನ್ ಸಂಸ್ಥಾಪಕರು ಹ್ಯೂಮನ್ ಟ್ರಸ್ಟ್ ಶ್ರೀ ವಿವೇಕ್ ಡಿಸೋಜಾ ಮಾಲಕರು ಸೌರ ಫರ್ನಿಚರ್ ಶ್ರೀ ದೇವದತ್ ಸಾಲಿಯನ್ ಅಧ್ಯಕ್ಷರು ಹಿಂದೂ ಶಕ್ತಿ ಆರಾಧ್ಯ ಕ್ಷೇತ್ರ ಹಾಗೂ ರಾಜಕೇಸರಿ ಸಂಘಟನೆಯ ವಿವಿಧ ಜಿಲ್ಲೆಯ ಹಾಗೂ ವಿವಿಧ ತಾಲೂಕಿನ ಹಾಗೂ ವಿವಿಧ ಗ್ರಾಮನ ಪದಾಧಿಕಾರಿಗಳು ಹಾಗೂ ಅಧ್ಯಕ್ಷರು ಈ ಕಾರ್ಯಕ್ರಮ ಕೂಡ ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ವಿಶೇಷವನ್ನಿತರಾಗಿ ಈಗಾಗಲೇ 100 ವರ್ಷಗಳ ಪೂರೈಸಿದ ರಾಜನ್ ಸೌಂಡ್ಸ್ ಲೈಟಿಂಗ್ಸ್ ಇದರ ನಾಯಕರಾದ ವಿನೀತ್ ಕುಮಾರ್ ಇವರು ಕೂಡ ಪಾಲ್ಗೊಳ್ಳಲಿದ್ದಾರೆ ಅದೇ ರೀತಿ ದುನಿಯಾ ಚಲನಚಿತ್ರದ ನಟಿ ರಶ್ಮಿ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸಮಯ ಸಂಜೆ 5 ಗಂಟೆಗೆ ಶ್ರೀ ಚಿಂತಾಮಣಿ ಡ್ಯಾನ್ಸ್ ಗ್ರೂಪ್ ಕಡೆ ಶಿವಾಲ ಇವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ
ಅದರಿಂದ ಸಂಜೆ 6 ಗಂಟೆಗೆ ಸ್ಫೂರ್ತಿ ಯಕ್ಷಿಣಿ ಲೋಕ ಬೆಳ್ತಂಗಡಿ ಜನ ನೀವು ಈ ರಸ್ತೆಯಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿ ವಾಹನ ಚಲಾಯಿಸಿದ ಸಾಹಸಿಗರು ಸಭಾಧ್ಯಕ್ಷರನ್ನು ಮಾಯ ಮಾಡಿದ ಮಾಂತ್ರಿಕ ವಿಸ್ಮಯ ರಾಜ್ಯ ಪ್ರಶಸ್ತಿ ಪುರಸ್ಕೃತ ರಾಜೀವ್ ಎಚ್ ಕೆ ಮತ್ತು ಅಂತಾರಾಷ್ಟ್ರೀಯ ಜಾದು ಪ್ರಶಸ್ತಿ ವಿಜೇತ ಮನಸ್ ಸೌಣಾಲ್ ಮತ್ತು ಬಳಗದವರಿಂದ ಜಾದು ಪ್ರದರ್ಶನ ಸಂಜೆ 8 ರಿಂದ ರಂಗಭೂಷಣ ಮಣಿ ಕೋಟಿ ಬಾಗಿಲ್ ಇವರ ಸಾರಥ್ಯದಲ್ಲಿ ಪಿಂಗಾರ ಕಲಾವಿದ ಬಿದ್ರ ಅಭಿನಯಿಸಿದ ತುಳು ನಾಟಕ ನಮ್ಮುಂಡ ನಂಬುಲೆ ಈ ಕಾರ್ಯಕ್ರಮಗಳು ಜರಗಲಿದೆ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಾಗ ಮಾಡಿದ ಅಂತ ನಿಮ್ಮದರಲ್ಲಿ ವಿನಂತಿಸ್ತಾ ಇದೆ ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪ್ರಚಾರ ಮಾಡಿ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಜನಸಂಖ್ಯೆ ಬರುವ ಹಾಗೆ ಮಾಡಿ ಯಶಸ್ವಿ ಈ ಕಾರ್ಯಕ್ರಮ ಮಾಡಿಸಿಕೊಳ್ಳಬೇಕು ಅಂತ ನಿಮ್ಮ ಬಂದ ಎಲ್ಲ ಪತ್ರಕರ್ತರಿಗೆ ಹಾಗೂ ಬಂಧು ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ।